ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಇವತ್ತು ನಾನು ಯಾವ ಥರ ಬೆಣ್ಣೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ತುಪ್ಪ ಮಾಡೋದನ್ನ ಶೇರ್ ಮಾಡಿದ್ದೆ, ಆದರೆ ಬೆಣ್ಣೆ ಮಾಡೋದು ಹೇಗೆ ಅಂತಂದು ನಾನು ಶೇರ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಒಂದು ವಾರದ ಕೆನೆನ ಸ್ಟಾಕ್ ಮಾಡಿಟ್ಟಿರ್ತೀನಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ, ಫ್ರಿಡ್ಜಲ್ಲಿ. ಸೊ ಅದನ್ನು ಇವಾಗ ನಾನು ಈ ಪಾತ್ರೆ ಹಾಕೊಂಡಿದ್ದೀನಿ. ಸೊ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದನ್ನು ನಾನು ವಿಡಿಯೋ ಮಾಡೋದನ್ನೇ ಮರೆತೆ. ಇವಾಗ ಒಂದು ವಾರದಕ್ಕೆನೇನ ಸ್ಟಾಕ್ ಇಟ್ಟಿದ್ನಲ್ಲ, ಅದನ್ನು ಈ ಪಾತ್ರೆಗೆ ಹಾಕೊಂಡಿದ್ದೀನಿ. ಈ ಪಾತ್ರೆ 3/4% ನಾನು ನೀರು ಹಾಕೊಂಡೇನೆ. ಹಳ್ಳಿಯವರಾಗಿದ್ದರೆ ಬೇಗ ಗೊತ್ತಾಗುತ್ತೆ, ಇದು ಕಡ್ಗೋಲು ಅಂತೇಳಿ ಬೆಣ್ಣೆ ಮಾಡೋದಕ್ಕೆ ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡ್ತಾರೆ ಈ ಥರದ್ದು. ನನಗೆ ಬೆಣ್ಣೆನ ಮಿಕ್ಸರಲ್ಲಿ ಬ್ಲೆಂಡರಲ್ಲಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಇದನ್ನು ಯೂಸ್ ಮಾಡಿನೇ ಬೆಣ್ಣೆ ಮಾಡೋದು ಯಾವಾಗಲೂ. ಇದರಲ್ಲಿ ಕೂಡ ಏನು ಲೇಟ್ ಆಗಲ್ಲ, 8-9 ನಿಮಿಷ ಸಾಕು ಬೆಣ್ಣೆ ಮಾಡೋದಕ್ಕೆ. ನಾವು ಕೆನೆನ ಫ್ರಿಡ್ಜಲ್ಲಿ ಇಟ್ಟಿರ್ತೀವಲ್ಲ, ಬೇಗ ಬರುತ್ತೆ ಬೆಣ್ಣೆ. ನಾನಿಲ್ಲಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡೀನಿ, ವಿಡಿಯೋ ಭಾಳ ಲೆಂತಿ ಆಗತ್ತೆ ಅಂತೇಳಿ. ಮೊದಲು ನೀವು 1-5 ನಿಮಿಷ ಈ ಥರ ಮಜ್ಜಿಗೆನ ಕಡಿದು ಆಮೇಲೆ 1 ಗ್ಲಾಸ್ ಮತ್ತೆ ನೀವು ನೀರು ಹಾಕೋಬೇಕು ಅದಕ್ಕೆ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ. ಇದರಲ್ಲಿರೋ ಹೆಲ್ದಿ ಕೊಲೆಸ್ಟ್ರಾಲು ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಒಳ್ಳೆ ರೀತಿ ಸಹಾಯ ಮಾಡ್ತೈತಿ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆಯದಿದು. ಹಾಗೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಬ್ರೈನಲ್ಲಿ ಗಡ್ಡೆ ಆಗೋದನ್ನ ಕೂಡ ಇದು ತಡೆಗಟ್ತೈತಿ. ಇವಾಗ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವಾಗ ನೋಡ್ರಿ ಈ ಥರ ಆಗಿದೆ. ಇವಾಗ ಇದು 90% ಆಗೈತಿ. ಇನ್ನೊಂದು 2 ನಿಮಿಷ ನೀವು ಕಡಿದ್ರೆ ಚೆನ್ನಾಗಿ ಬರ್ತೈತಿ ಬೆಣ್ಣೆ. ನಾವು ಬೆಣ್ಣೆನ ಉಪಯೋಗಿಸ್ತಾ ಇದ್ರೆ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಚೆನ್ನಾಗಿರುತ್ತೆ. ನೋಡ್ರಿ ಅವಾಗಲಿಗೂ ಇವಾಗಲಿಗೂ ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ. ನೋಡ್ರಿ ಈ ಥರ ಕಡ್ಗೋಲನ್ನ ಎತ್ತಿದ್ರೆ ಈ ಥರ ಬರಬೇಕು. ಇವಾಗ ಫುಲ್ ರೆಡಿ ಆಗೈತಿ. ಇವಾಗ ನಾನು ನಿಮಗೆ ಇದನ್ನು ತೆಗೆದು ತೋರಿಸ್ತೀನಿ. ಇದು ಸ್ವಲ್ಪ ಕಡ್ಗೋಲಿಗೆ ಹತ್ತಿರುತ್ತಲ್ಲ, ಚೆನ್ನಾಗಿ ನೀರು ಹಾಕಿ ತಕ್ಕೋಬೇಕು ಅದನ್ನು. ಹಸಿ ಬೆಣ್ಣೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಸೊ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ರಿ. ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತಲ್ಲ, ಅವರು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಗೋಲಿ ಗಾತ್ರದಷ್ಟು ಬೆಣ್ಣೆನ ಡೈಲಿ ತಿಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. Thank you for watching my channel. Bye-bye.